ಹೆಂಡದ ಆಸೆಗೆ ಮಾರು ಹೋಗದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ. ಶಂಭು ಕಲ್ಲೋಳಿಕರ್. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಷ್ಟ್ರೀಯ ಪಕ್ಷಗಳ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ ಎಂದು ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಹೇಳಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ಮತಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಕೆಲ ಪಕ್ಷದ ಮುಖಂಡರು ಅಧಿಕಾರ ಮತ್ತು ಹಣದ ಆಸೆ ತೋರಿಸಿ ಓಟ್ ಪಡೆಯಲು ಮುಂದಾಗಿದ್ದಾರೆ. ಪ್ರಜ್ಞಾವಂತ ಮತದಾರರು ಅಂತಹ ರಾಜಕಾರಣಿಗಳನ್ನು ದೂರ ಇಟ್ಟು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ ಆಶೀರ್ವದಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಶಿಕ್ಷಣ ಸಿಕ್ಕಿಲ್ಲ, ಒಳ್ಳೆಯ ಆರೋಗ್ಯ ಸಿಕ್ಕಿಲ್ಲ, ನಮಗೆ ಒಳ್ಳೆಯ ಒಂದು ನಮ್ಮ ಕಲಿತ ಮಕ್ಕಳಿಗೆ ನೌಕರಿ ಸುದ ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ 75 ವರ್ಷ. ಅದನ್ನ ನಾವು ನಮ್ಮ ಏನು ಮತದಾರ ಬಂಧುಗಳಿದ್ದಾರೆ, ಪ್ರಜ್ಞಾವಂತ ಮತದಾರರಿದ್ದಾರೆ, ಅವ್ರನ್ನ ತಗೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ. ಈ ಸಮಸ್ತ ನಾಡಿನ ಜನರಿಗೆ ಮತ್ತು ಈ ವಿಶ್ವದ ತುಂಬ ಇರುವ ಎಲ್ಲ ಬಾಬಾ ಸಾಹೇಬರ ಅನುಯಾಯಿಗಳಿಗೆ, ಬಾಬಾ ಸಾಹೇಬರ 133ನೇ ನಮ್ಮ ಪ್ರಗತಿ ಮತ್ತು ಅಭಿವೃದ್ಧಿ ಆಗಬೇಕು ಅಂತಂದರೆ ನಾವೆಲ್ಲರೂ ಪ್ರಜ್ಞಾವಂತರಾಗಿ ಮತ ಹಾಕಬೇಕು. ಯಾವುದೋ 200-300 ರೂಪಾಯಿ ಕೊಡ್ತಾರಂತ ಹೇಳಿ ಓಟ್ ಹಾಕಿ ನಮ್ಮ ಅವ್ರು ಏನು ಹೇಳಿ ಅದನ್ನು ನಾವು ನಿಜವಾಗಿ ಪಾಲಿಸಬೇಕಂತಂದ್ರೆ ಎಲ್ಲರೂ ನಾವು ನೀವು ಈ ಏನು ಈ ಕ್ಷೇತ್ರದಲ್ಲಿ 18,50,000 ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಬೆಳೆಸಬೇಕು ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಿದ್ರೆ. ಇದೇ ಸಂದರ್ಭದಲ್ಲಿ ಅನಿಲ್ ಕಾಂಬಳೆ, ಮಿತೇಶ್ ಪಟ್ಟನ್, ಶಶಿ ಸಾವಳೆ, ಭೀಮರಾವ್ ಕಾಂಬಳೆ, ಪ್ರಹ್ಲಾದ್ ಪರಾಂಜಪೆ, ಗೌತಮ್ ಪರಾಂಜಪೆ, ಶಂಕರ್ ಕಾಂಬಳೆ, ಅಜಿತ್ ಭಾಡ್ಗಿ, ಸತೀಶ್ ಕೌಟಕೊಪ್ಪ, ರಾಕೇಶ್ ಮಣಪ್ಪಗೋಳ್, ಭೀಮರಾಮ್ ಕಾಂಬಳೆ ಬನ್ನೂರ್, ಸಿದ್ಧಾರೂಢ ಕಾಂಬಳೆ, ಕಿರಣ್ ಕಲ್ಲೋಳಿಕರ್, ಶಿವರುದ್ರ ಕಲ್ಲೋಳಿಕರ್ ಅನೇಕರು ಸೇರಿ 1,000ಕ್ಕೂ ಹೆಚ್ಚು ಕಾರ್ಯಕರ್ತರು, ಅಭಿಮಾನಿಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.